ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಬೈರನಹಳ್ಳಿ ರತ್ನಮ್ಮ, ಉಪಾಧ್ಯಕ್ಷರಾಗಿ ಬೇಗೂರಿನ ಮಂಜುನಾಥ್ ರವರು ಆಯ್ಕೆಯಾಗಿದ್ದಾರೆ. ತುಂಬಾ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯಬೇಕಂತ ನಾವು ಪ್ರಯತ್ನ ಮಾಡಿದ್ವಿ. ಆದರೂ ಹೆಸರುಗಳು ಒಂದೇ ಇವೆಲ್ಲ ಮಾಡಿದ್ರು, ಆದ್ರೂ ಜಯ ನಮಗೆ ಸಿಕ್ಕಿದೆ. ನಾವು 11 ಜನ 2.5 ವರ್ಷ ಜೊತೆಲಿ ಇರ್ತೀವಿ, ಪ್ಲಸ್ 8 ಜನ 19 ಜನ ಗ್ರಾಮ ಪಂಚಾಯತಿ ಸದಸ್ಯರನ್ನು ಒಟ್ಟಿಗೆ ಕರ್ಕೊಂಡು ಪ್ರತಿ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರುತ್ತೋ ಅಷ್ಟು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಈ ಸತಿ ಮೊದಲನೇ ಬಾರಿಗೆ ಬೈರನಹಳ್ಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಮತ್ತು ಟಿ ಬೇಗೂರಿಗೆ 7ನೇ ಬಾರಿ, ಇದು ಅದಕ್ಕೂ ಮೊದಲನೇ ಬಾರಿನ ಉಪಾಧ್ಯಕ್ಷರು ಸಿಕ್ಕಿದೆ. ಒಟ್ಟಿಗೆ ಇರ್ತೀವಿ ಮತ್ತು ಅಭಿವೃದ್ಧಿನೂ ಪಡಿತೀವಿ. ನಮ್ಮ ಮೂಲ ಮಂತ್ರ ಅಭಿವೃದ್ಧಿನೇ. ಈಗೀಗ ಅವಲೇ ಮಾಡಿದ್ದೀವಿ, ಸಾಕಷ್ಟು ಮಾಡಿದ್ದೀವಿ, ಇನ್ನೂ ಮಾಡ್ತೀವಿ. ಗ್ರಾಮ ಪಂಚಾಯತಿ 2ನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ರತ್ನಮ್ಮ ಮತ್ತು ಮಂಜುನಾಥ್ ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ನಮ್ಮೆಲ್ಲ ಸದಸ್ಯರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಾವು 19 ಜನ ಕೂಡ ಗ್ರಾಮ ಪಂಚಾಯತಿಲಿ 2.5 ವರ್ಷದಿಂದ JDS ಸದಸ್ಯ ಅಂತ ಗುರುಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಮನೆ ಕೊನೆ ಚುನಾವಣೆಯಲ್ಲಿ ಆಪರೇಷನ್ ಕಾಂಗ್ರೆಸ್ ಆಗಿ ಅದರಲ್ಲೊಂದು 7-8 ಜನ ನಮ್ಮನ್ನು ಬಿಟ್ಟು ಹೋಗಿದ್ರು. ನಾವು ಮತ್ತೆ ಈ ಎಲೆಕ್ಷನ್ನಲ್ಲಿ ನಾವು 11 ಜನ ಇದ್ದೀವಿ. 10 ಜನ ನಾವು, 11 ಜನ ಒಟ್ಟಿಗೆ ಇದ್ದು ಇನ್ನು 2.5 ವರ್ಷ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ಚುನಾವಣೆ ಪ್ರಕ್ರಿಯೆ ಚೆನ್ನಾಗಿ ನಡೀತು, ಇದರಲ್ಲಿ ಪರ ವಿರೋಧ ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ನಾವು ರತ್ನಮ್ಮ ಮಂಜುನಾಥ್ ಅವರನ್ನು ಕ್ಯಾಂಡಿಡೇಟ್ ಮಾಡಿದ್ವಿ. ಅವರು ಕೂಡ ರತ್ನಮ್ಮ ಮಂಜುನಾಥ್ ಅನ್ನೋರನ್ನೇ ಕೂಡ ಕರ್ಕೊಂಬಂದು ಸೂಚನೆ ಮಾಡಿ ಅವರು ಕ್ಯಾಂಡಿಡೇಟ್ ಮಾಡಿದರು. ಅದಕ್ಕೆ ನಾವು ಚುನಾವಣಾಧಿಕಾರಿ ಹತ್ರ ಮಾತಾಡಿ ರತ್ನಮ್ಮ ಬೈರನಹಳ್ಳಿ, ರತ್ನಮ್ಮ ಗೆದ್ದಳ್ಳಿ ಅಂತೇಳಿ, ರತ್ನಮ್ಮ ಮಂಜುನಾಥ್ ಟಿ ಬೇಗೂರು, ಮಂಜುನಾಥ್ ಹಳೆದಿಬ್ಬ ಅಂತೇಳಿ ಹಾಕ್ಸ್ಕೊಂಡು ನಾವು 11 ಜನ ವೋಟ್ ಹಾಕಿ ಇವರಿಬ್ಬರನ್ನ ಜಯಶೀಲರಾಗಿ ಮಾಡಿದ್ದೀವಿ. ಎಲ್ಲರೂ ಒಟ್ಟುಗೂಡಿ 19 ಜನ ಕೂಡ ಒಟ್ಟುಗೂಡಿ ಇನ್ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬೇಗೂರು ಗ್ರಾಮ ಪಂಚಾಯತಿ. ನಮ್ಮ ಶಾಸಕರು, ಮಾಜಿ ಶಾಸಕರು ಕೂಡ ಬಂದಿದ್ರು, ಬಂದು ಹೋದ್ರು, ಏನೂ ತೊಂದರೆ ಇಲ್ಲ ಸರ್, ಅನುಕೂಲ ಕೆಲಸ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲ. ಆಪರೇಷನ್ ಕಾಂಗ್ರೆಸ್ ಆಗಿ ಹೋದ್ರು. JDS JDS ಅಲ್ಲಿ ಏನ್ ಗಟ್ಟಿ ಇದೆ ಅದು ಉಳ್ಕೊಂಡಿದೆ. ಈ ಹಿಂದೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಸ್ನೇಹಿತ ಶ್ರೀನಿವಾಸ ಮಾತುಗೋಸ್ಕರ, ಮಾತು ಉಳಿಸ್ಕೊಳಕ್ಕೋಸ್ಕರ ಪಾಪ ಆತನ್ನೇ ಕೂಡ ನಾನು ಅವಿಶ್ವಾಸ ತಂದಿಳಿಸಿ ಆ ಊರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಕೊಟ್ಟರೆ ಅವ್ರು ನಮ್ಗೆ ಗೌರವ ಕೊಡ್ಲಿಲ್ಲ, ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಬೇರೆ ವಿಚಾರ ಏನೂ ಇಲ್ಲ. ಇನ್ನು 19 ಜನ ಈ ಗ್ರಾಮ ಎಲೆಕ್ಷನ್ ಮುಗಿದೋಗಿದೆ, ಇನ್ನು 2.5 ವರ್ಷ ಎಲ್ಲ ಒಟ್ಬಿಡಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಏನು 11 ಜನ ಇದ್ದೀವಿ, ಅದ್ರ ಜೊತೆಗೆ ಅವ್ರನ್ನೂ ಕೂಡ 8 ಜನ ಸೇರಿಸ್ಕೊಂಡು ಓಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣ ಅದೇ ರೀತಿ ಎಲ್ಲರೂ ಗ್ರಾಮ ಪಂಚಾಯತಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್? ಹೇಳಿ ಮೇಡಮ್, ಎಲ್ಲಾ ಸದಸ್ಯರ ಬೆಂಬಲ ಹೆಂಗಿತ್ತು ಮೇಡಮ್? ಚೆನ್ನಾಗಿತ್ತು. ಅಣ್ಣೇಶಣ್ಣ ಮುನಿಯಪ್ಪಣ್ಣವರು ನಮಗೆ ಸಪೋರ್ಟ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ ನಾನು ಇಲ್ಲಿ ಗೆಲ್ಸವ್ರೆ. ನಾನು ಅದೇ ರೀತಿ ಉಳಿಸ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಯಾವ ರೀತಿ ಶ್ರಮಿಸ್ತೀರಾ? ಸರ್ವಾಂಗೀಣ ಚರಂಡಿ, ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಚರಂಡಿ ಎಲ್ಲ ಅನುಕೂಲಗಳು ಇದು ಗ್ರಾಮಗಳಲ್ಲಿ ಮಾಡ್ತೀವಿ. ನಮ್ಮ ಪಂಚಾಯತಿಯಲ್ಲಿ 19 ಜನ ಇದ್ರು, ಅದರೊಳಗಾಗಿ ನಮ್ಮ JDS ಪಕ್ಷದವರು 11 ಜನ ಮೆಂಬರ್ಗಳು ನಮ್ಮನ್ನು ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಗೆಲ್ಲಿಸಿದ್ದಾರೆ. ನಮ್ಮ JDS ಪಕ್ಷದಿಂದ ನಾವು ಗೆದ್ದು ಬಂದಿದ್ದೀವಿ. ಮುಂದಿನ 2.5 ವರ್ಷ ನಾವು ಈ ಪಂಚಾಯತಿ ಅಭಿವೃದ್ಧಿಯನ್ನು, ಚರಂಡಿ ಮತ್ತು ನೀರು, ಕುಡಿಯೋ ನೀರು ಸೌಲಭ್ಯ ಮತ್ತು ರೋಡು, ಯಾವುದೇ ಇತರ ಕಾರ್ಯಗಳಲ್ಲಿ 19 ಜನರು ಸಹ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಅದರೊಳಗಾಗಿ ನಮಗೆ ಹೆಚ್ಚಿನ ಸಪೋರ್ಟ್ ಕೊಟ್ಟಂಥ ಮಾರುವಳ್ಳಿ ಕೆಂಪಣ್ಣವರು ಹಾಗೂ ಕಿರಣ ಇವರು ಭಾರಿ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಗಣೇಶಪ್ಪ ಮೆಂಬರು, ಮುನಿಯಪ್ಪ ಅವರು ನಮಗೆ ಸಪೋರ್ಟ್ ಕೊಟ್ಟು ನಮ್ಮನ್ನು ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಯಾವ ರೀತಿ ನಿಮ್ಮ